हेलो वीक्षकरे नमस्कार वेलकम बैक टू माय चैनल नानिवत्तु निमगे के एफ सी चिकन तर ब्रेड अल्ली के एफ सी फ्राइड ब्रेड अन्नु याव रीति माडोदु अंत तोर्सिकोड्तीनि याव रीति माडोदु अंत नोडोण बन्नि नानु इल्ली इदक्के मोदलनेदागि 4 रिंद 5 ब्लेड स्लाइस न तगोंडिदीनि कॉर्न फ्लेक्स तगोंडिदीनि मैदा हिट तगोंडिदीनि हागे अरिशिण पौडर जीरिगे पौडर ಕರದ ಪುಡಿ ಸಾಲ್ಟ್ ಮತ್ತೆ ಮೆಣಸು ಪೌಡರ್ನ ನಾನು ತಗೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಬ್ರೆಡ್ ಸ್ಲೈಸ್ನ ಹೀಗೆ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕಾರ್ನ್ ಫ್ಲೇಕ್ಸ್ನ ನಾವು ಈ ರೀತಿ ಕ್ರಶ್ ಮಾಡ್ಕೋಬೇಕು ತುಂಬ ನೈಸಾಗಿ ಕ್ರಶ್ ಮಾಡ್ಕೋಬಾರ್ದು ಈ ರೀತಿ ಮೀಡಿಯಮ್ಮಾಗಿ ಕ್ರಶ್ ಮಾಡ್ಕೋಬೇಕು ನಂತರ ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಂಡು ಕರದ ಪುಡಿ ಜೀರಿಗೆ ಪುಡಿ ಮೆಣಸು ಪುಡಿ ಹಳದಿ ಪೌಡರ್ ಮತ್ತು ಸಾಲ್ಟ್ ಎಲ್ಲವನ್ನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಇದನ್ನು ತುಂಬ ತೆಳುವಾಗಿಯೂ ಕಲಸ್ಕೋಬಾರ್ದು ತುಂಬ ಗಟ್ಟಿಯಾಗಿಯೂ ಸಹ ಕಲಸ್ಕೋಬಾರ್ದು ಮೀಡಿಯಮ್ಮಾಗಿ ಇರಬೇಕು ಈ ಕಲಸ್ಕೊಂಡಿರೋದನ್ನು ಇಟ್ಟಿಗೆ ನಾವು ಬ್ರೆಡ್ ಸ್ಲೈಸ್ನ ಡಿಪ್ ಮಾಡಿಬಿಟ್ಟು ನಂತರ ಇದಕ್ಕೆ ಕಾರ್ನ್ ಫ್ಲೇಕ್ಸ್ನ ಎಲ್ಲ ಕಡೆಯೂ ಕೋಟಿಂಗ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆನ ತುಂಬ ಕಾಯಿಸಿರಬಾರ್ದು ಮೀಡಿಯಮ್ ಆಗಿರಬೇಕು ಈ ರೀತಿ ಗೋಲ್ಡನ್ ಯೆಲ್ಲೋ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಯೋನೀಸ್ ಮತ್ತು ಸಾಸ್ ಜೊತೆ ತಿಂದರೆ ಅದರಲ್ಲೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು 5-10 ಮಿನಿಟ್ಸಲ್ಲಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್